ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಈ ವಿಡಿಯೋದಲ್ಲಿ ಈ ಚಾಕ್ಲೇಟ್ ಕೇಕ್ ಐಸ್ ಕ್ರೀಮ್ ಯೂಸ್ ಮಾಡುವಂತಹ ವೆನಿಲಾ ಎಸೆನ್ಸ್ ಕಲ್ಟಿವೇಶನ್ ಬಗ್ಗೆ ತಿಳ್ಕೊಳ್ಳೋಣ ವರ್ಲ್ಡ್ ನಲ್ಲಿ ಇದನ್ನ ಕೆಲವು ಕೆಲವು ದೇಶಗಳು ಮಾತ್ರ ಬೆಳೀತವೆ ಸೊ ಹಾಗಾಗಿ ಇದಕ್ಕೆ ತುಂಬಾನೇ ಡಿಮ್ಯಾಂಡ್ ಇದೆ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಕೆ ಈ ವಿಡಿಯೋನ ಎನ್ ತನಕ ನೋಡಿ ನೀವೇನು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋ ಪ್ರತಿ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ ಹಾಗೆ ಆಲ್ ಅನ್ನ ಬಟನ್ ಕೂಡ ಕ್ಲಿಕ್ ಮಾಡಿ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿರೋ ವಿಡಿಯೋಸ್ ನ ನೀವು ವಾಚ್ ಮಾಡಬಹುದು ಲೆಟ್ ಸ್ಟಾರ್ಟ್ ದ ಟಾಪಿಕ್ ಈ ವೆನಿಲಾ ಗಿಡಗಳು ಬಳ್ಳಿ ಜಾತಿ ಇದು ಹಾಗಾಗಿ ಇದನ್ನ ಈ ರೀತಿ ಪೋಲ್ಗಳ ಹೆಲ್ಪ್ ಕೊಟ್ಟು ಈ ರೀತಿ ಚಪ್ಪರದಲ್ಲಿ ಬೆಳಿತಾರೆ ಇದಕ್ಕೆ ಸ್ವಲ್ಪ ಕೋಲ್ಡ್ ಪ್ಲೇಸ್ ಇರಬೇಕು ಇದನ್ನ ಗ್ರೀನ್ ಹೌಸ್ ಮೆಥಡ್ ನಲ್ಲಿ ಕೂಡ ಬೆಳೀಬಹುದು ಇದನ್ನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ಅಗ್ರಿಕಲ್ಚರ್ ಆಫೀಸ್ ನಲ್ಲಿ ಸಜೆಷನ್ ತಗೊಂಡು ಸಾಯಿಲ್ ಟೆಸ್ಟ್ ಅಂಡ್ ವೆದರ್ ಚೆಕ್ ಮಾಡಿ ನಿಮ್ಮ ನೀವು ಬೆಳೆಯುವಂತ ಜಾಗ ಅಲ್ಲಿನ ವೆದರ್ ಸೂಟ್ ಆಗುತ್ತೆ ಅದನ್ನೆಲ್ಲ ತಿಳ್ಕೊಂಡು ನೀವು ನೆಕ್ಸ್ಟ್ ಇದನ್ನ ಬೆಳಿಬಹುದು ಇದು ಮೂರು ತಿಂಗಳಿಗೆ ಹೂ ಬಿಡತ್ತೆ ವರ್ಷಕ್ಕೆ ಕಾಯಿ ಬರುತ್ತೆ ಇದು ಬೀನ್ಸ್ ತರ ಇರುತ್ತೆ ಇದನ್ನ ಹಸಿ ಕಾಯಿ ಸೇಲ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಒಂದು ಕೆಜಿಗೆ ನಾಲ್ಕು ಸಾವಿರ ಇದೆ ಆದ್ರೆ ಇದನ್ನ ಒಣಗಿಸಿದ್ರೆ ನಿಮಗೆ ಕಡಿಮೆ ಆಗತ್ತೆ ಎಕ್ಸಾಂಪಲ್ ಈಗ ನೂರ್ ಕೆಜಿ ಕಾಯ್ನ ನೀವು ಒಣಗಿಸಿದ್ರೆ ನಿಮಗೆ ಖಾಲಿ ಇಪ್ಪತ್ತೈದು ಕೆಜಿ ಸಿಗತ್ತೆ ಅಷ್ಟೇ ಆದ್ರೆ ಇದಕ್ಕೆ ರೇಟ್ ಜಾಸ್ತಿ ಇದೆ ನಲವತ್ತು ಸಾವಿರದಿಂದ ಐವತ್ ಸಾವಿರದವರೆಗೂ ಇದೆ ಇದು ಒಂದು ಕ್ಯಾಶ್ ಕ್ರಾಪ್ ಇದ್ರ ಸಸಿಗಳು ನಿಮ್ಗೆ ಸಿಗುತ್ತೆ ಆನ್ಲೈನ್ ಅಲ್ಲಿ ಕೂಡ ಸಿಗುತ್ತೆ ಒಂದ್ಸತಿ ಚೆಕ್ ಮಾಡಬಹುದು ಅದನ್ನ ತಗೊಂಡು ನೀವು ಕಲ್ಟಿವೇಶನ್ ನ ಮಾಡಬಹುದು ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಇದು ಒಳ್ಳೆ ಬಿಸ್ನೆಸ್ ಪಡಿಬಹುದು ನಿಮ್ ಹತ್ರದ ಅಗ್ರಿಕಲ್ಚರ್ ಆಫೀಸರು ಅಥವಾ ಅಗ್ರಿಕಲ್ಚರ್ ಪ್ರೊಫೆಸರ್ ಇರ್ತಾರಲ್ಲ ಅವ್ರ ಹತ್ರ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ ತಗೊಂಡು ನೀವು ಇದನ್ನ ಬೆಳಿಬಹುದು ಇದು ತುಂಬಾ ಒಳ್ಳೆ ಲಾಭ ಸಿಗುತ್ತೆ ಓಕೆ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದ